ಮಾವಯ್ಯ ಇದ್ರ ಹೆಸರು ಗೊತ್ತಾ? ಗೊತ್ತಮ್ಮ, ಗಜ್ಜಿ ಗುಳಿಯ. ಏನ್ರಿ ಅದು? ಉಪ್ಪ ಉಪ್ಪ. ಸುಮ್ಮನೆ ತಿನ್ರಿ, ಹೊಸೆ ನೋಡಿದ್ರು ಕೋಪ ಮಾಡ್ಕೋತಾಳೆ. ಅತ್ತೆ ಚೆನ್ನಾಗಿದ್ಯಾ? ಅಯ್ಯೋ ತುಂಬಾ ಚೆನ್ನಾಗಿದ್ಯಮ್ಮ, ನನ್ ಜನ್ಮದಲ್ಲೇ ಇಂಥ ರುಚಿನೇ ನೋಡಿರ್ಲಿಲ್ಲ. ಮಾವಯ್ಯ ಇದ್ರ ಹೆಸರು? ಅಲ್ಲ ಅಲ್ಲ, ಬಿಂದೆ ಬಾಬು. ಬಂದೆ ಒಂದ್ ನಿಮಿಷ. ಸರಿ ತಮ್ಮಯ್ಯ, ಅನ್ನನೇ ತರ್ಲಿಲ್ವಲ್ಲೋ. ಅಕ್ಕ ಇದೆಲ್ಲ ತಿನ್ನುವಾಗ ಅನ್ನ ತಿನ್ನಬಾರ್ದು. ಅದು ಬೇರೆನಾ? ಮರಳು ನೀರು ನನ್ ಗಂಡ್ಲು ಹೌದು. ಯಾಕತ್ತೆ ಅಡ್ಗೆ ಚೆನ್ನಾಗಿಲ್ವಾ? ತುಂಬಾ ಚೆನ್ನಾಗಿದ್ಯಮ್ಮ, ನಾನೆಷ್ಟು ಪ್ರೀತಿಯಿಂದ ಮಾಡಿದ್ದೀನಿ, ಒಂದ್ ಚೂರು ಬಿಡದೆ ಎಲ್ಲ ತಿನ್ ಮುಗಿಸ್ಬೇಕು. ನೀವು ಪೂರ್ತಿ ತಿನ್ನೋವರೆಗೂ ನಾನು ಇಲ್ಲೇ ಕೂತಿರ್ತೀನಿ. ಹಂಗೊಂದಮ್ ಕೊಡಲೆ ಕೊಡಲೆ. ಮೀರಾದೇವಿಯವರು ಒಳಗಿದ್ದಾರ? ಅವರ ದರ್ಶನಕ್ಕಾಗಿ ಬಂದಿದ್ದೇನೆ. ಈಗ ದರ್ಶನದ ವೇಳೆ ಮುಗಿದಾಗಿದೆ, ಇನ್ನೊಮ್ಮೆ ಬಾ. ಬಾನ, ಮುಂದಿನ ವಾರ ಮೀರಾದೇವಿಯವರು ಕ್ಯಾಂಪ್ ಮುಗಿದು ಮುಂದಿನ ಊರಿಗೆ ಹೋಗ್ತಾರೆ ಅಂತ ತಿಳಿತು, ಅದಕ್ಕೆ ಈಗಲೇ ದರ್ಶನ ಮಾಡ್ಬೇಕು ಅಂತ ಬಂದೆ. ಖಂಡಿತ ಸಾಧ್ಯವಿಲ್ಲ, ಮೀರಾದೇವಿಯವರು ಈಗ ಏಕಾಂತ ಸೇವೆಯಲ್ಲಿದ್ದಾರೆ, ಯಾರಿಗೂ ಪ್ರವೇಶವಿಲ್ಲ. ಓ, ಅಮ್ಮನವರ ಏಕಾಂತ ಸೇವೆ ಅಷ್ಟೊಂದು ಸೀಕ್ರೆಟ್? ಆಯ್ತು, ಬರ್ತೀನಿ ಬರ್ತೀನಿ. ಮುಖ ನೋಡು. ಗೋವಿಂದ 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 ಗೋವಿಂದ. ಏನು ಮೀರಾ? ಯಾರು ನೀನು? ನೀನು ಕುಡಿತಾ ಇರೋದು ನೀರಾ ಇಲ್ಲ ಬೀರಾ? ಲಿಂಗಪ್ಪ ಕೊಳ್ಳಪ್ಪ, ಸದ್ಯಕ್ಕೆ ಅವ್ರು ಯಾರು ಇಲ್ಲಿಲ್ಲಪ್ಪ. ಅಯ್ಯಯ್ಯೋ ಯಾರಾದ್ರೂ ನನ್ನ ಕಾಪಾಡಿ ಕಾಪಾಡಿ. ತಿಳ್ಸ್ಕೋಬೇಡ ಕಮಲಾಕ್ಷಿ, ಕೋಟ್ಯಾಧೀಶ್ವರ ಮೀರಾಬಾಯಿ ಅಂದ್ರೆ ನಾನು ಯಾರು ಅಂತ ತಿಳ್ಕೊಂಡಿದ್ದೆ. ಆದ್ರೆ ನೀನು ಚಿಂತಾಮಣಿಯಲ್ಲಿ ಶ್ರೀಮಂತರ ಸುಪ್ಪಕ್ಕಿಂದ ಮಲಗ್ತಿದ್ದ ಅರಗಿಣಿ ಅಂತ ಈಗ ತಿಳಿತು. ನೀನು ಯಾರನ್ನು ನೋಡಿ ನಾನಂತ ತಪ್ಪು ತಿಳ್ಕೊಂಡಿದೀಯಾ? ನಾನು ಸಾಕ್ಷಾತ್ ಆ ಶ್ರೀಕೃಷ್ಣ ಪರಮಾತ್ಮನ ಜೊತೆಯಲ್ಲಿ ಮಾತಾಡೋ ಭಕ್ತಿ ಮೀರಾದೇವಿ. ಕೃಷ್ಣಯ್ಯ, ಈ ಮನುಜನಿಗೆ ನಾನು ಯಾರು ಅಂತ ಸ್ವಲ್ಪ ತಿಳಿಸಯ್ಯ, ಕೇಳಯ್ಯ. ಕೊಡಯ್ಯ